ಉತ್ತರ ಪ್ರದೇಶದಲ್ಲಿ ಭಾರಿ ಹಿನ್ನಡೆಯಿಂದ ಹೆದರಿದ್ದಾರೆ ಸಿಎಂ ಆದಿತ್ಯನಾಥ್. ಅಖಿಲೇಶ್ ರಾಹುಲ್ರ ಪಿಡಿಎ ಫಾರ್ಮುಲಾ ಯುಪಿಯಲ್ಲಿ ಆದಿತ್ಯನಾಥ್ ಪತನಕ್ಕೆ ಕಾರಣ ಆಗಲಿದೆಯಾ? ಅಯೋಧ್ಯೆ ಮಥುರಾ ರಾಜಕೀಯ ಕ್ಷೀಣಿಸ್ತಾ ಇದೆಯಾ? ಹಿಂದೂಗಳನ್ನ ಹೆದರಿಸಿ ಹಿಂದೂ ಓಟ್ ಬ್ಯಾಂಕ್ ಒಗ್ಗೂಡಿಸೋದಿಕ್ಕೆ ಆದಿತ್ಯನಾಥ್ ಯತ್ನಿಸ್ತಾ ಇದ್ದಾರ? ಅವರು ಮತ್ತೆ ಅದೇ 80-20 ರಾಜಕೀಯ ಮಾಡೋದಿಕ್ ಪ್ರಯತ್ನಿಸ್ತಾ ಇದ್ದಾರ? ಮಂಡಲ್ ರಾಜಕೀಯದ ವಿರುದ್ಧ ಮತ್ತೆ ಕಮಂಡಲ್ ರಾಜಕೀಯಕ್ಕೆ ಆದಿತ್ಯನಾಥ್ ರೆಡಿ ಆಗಿದ್ದಾರ? ಹಿಂದುತ್ವದಿಂದಲೇ ಗುರುತಿಸಿಕೊಂಡಿರುವಂತಹ ರಾಜಕಾರಣಿ ಆದಿತ್ಯನಾಥ್ ಯುಪಿಯ ಜಾತಿ ರಾಜಕಾರಣವನ್ನ ಒಡೆಯೋದಿಕ್ಕೆ ಯತ್ನಿಸ್ತಾ ಇದ್ದಾರ? ಆದಿತ್ಯನಾಥ್ ಪ್ರಧಾನಿ ಆಗೋದಿಕ್ಕೆ ಬಯಸ್ತಾರೆ ಅಂತ ಅಖಿಲೇಶ್ ಯಾದವ್ ಹೇಳಿದ್ಯಾಕೆ? ಈ ಎಲ್ಲಾ ಪ್ರಮುಖ ಪ್ರಶ್ನೆಗಳ ಬಗ್ಗೆ ಖ್ಯಾತ ಪತ್ರಕರ್ತ ಪುಣ್ಯಪ್ರಸೂನ್ ಬಾಜಪೇಯಿ ಅವರ ವಿಶ್ಲೇಷಣೆಯನ್ನ ನಿಮ್ ಮುಂದೆ ಇಡ್ತಾ ಇದ್ದೀವಿ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಈ ವಿಡಿಯೋ ಕೇಳಿ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡ್ಬಿಡಿ. ಕನ್ನಡದಲ್ಲಿ ಬೇರೆಲ್ಲೂ ಸಿಗದ ಇಂತಹ ವಿಡಿಯೋಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ. ಆಗ ಯೂಟ್ಯೂಬ್ ಕೂಡ ವಾರ್ತಾಭಾರತಿ ವಿಡಿಯೋಗಳನ್ನ ಇನ್ನಷ್ಟು ಮತ್ತಷ್ಟು ಜನರಿಗೆ ತೋರಿಸುತ್ತೆ. ಈಗ ವಿಷಯಕ್ಕೆ ಬರೋಣ. 2024 ಲೋಕಸಭೆ ಚುನಾವಣೆಯಲ್ಲಿ ಪ್ರಧಾನಿ ಮೋದಿಗೆ ಅಯೋಧ್ಯೆಯಲ್ಲಿ ಎದುರಾಗಲಿದ್ದಂಥ ಆಘಾತದ ಬಗ್ಗೆ 2024 ಜನವರಿ ವೇಳೆಗೆ ದೇಶದಲ್ಲಿ ಯಾರೂ ಊಹೆ ಕೂಡ ಮಾಡಿರಲಿಲ್ಲ. 4 ತಿಂಗಳಲ್ಲಿ ಎಲ್ಲಾನೂ ಬದಲಾಗಿ ಹೋಗಿತ್ತು. ಈಗ RSS ಮುಂದೆ ನಿಲ್ತಾ ಇದ್ದು ಉತ್ತರ ಪ್ರದೇಶದಲ್ಲಿ ಆದಿತ್ಯನಾಥ್ ಮೂಲಕ ರಾಜಕೀಯ ಮಾಡುವಂತಹ ತಯಾರಿಯಲ್ಲಿದೆ. ದೇಶದ ತುಂಬಾ ಜಾತಿ ಜನಗಣತಿಯದ್ದೇ ಮಾತಿರುವಾಗ ಅದನ್ನ ಬಳಸ್ಕೊಂಡೇ ರಾಜಕಾರಣ ಮಾಡೋದ್ರ ಬಗ್ಗೆಯೂ RSS ಈಗಾಗಲೇ ಯೋಚನೆಯೂ ಮಾಡಾಗಿದೆ. BJP ರಾಜಕಾರಣದ ಪ್ರಯೋಗಶಾಲೆ ಅಂತಿರುವಂತಹ ಉತ್ತರ ಪ್ರದೇಶದಲ್ಲಿ ಈಗ ಜಾತಿ ರಾಜಕಾರಣದ ಸುತ್ತಲೂ ಆಟವೊಂದನ್ನು ರೂಪಿಸಲಾಗ್ತಾ ಇರುವಂತಹ ಸುಳಿವುಗಳು ಸಿಗ್ತಾ ಇವೆ. 2014 ಯುಪಿಯಲ್ಲಿ ಮೋದಿ ಶಾ ಆಡಿದ್ದೇ ಆಟ ಅನ್ನುವಂತಿತ್ತು. ಆದ್ರೆ ಈಗ ಉತ್ತರ ಪ್ರದೇಶ ಮೋದಿ ಆಟದ ಕಣವಾಗಿ ಉಳಿದಿಲ್ಲ, ಅದು ಆದಿತ್ಯನಾಥ್ ಆಟದ ಕಣವಾಗಿ ಬದಲಾಗ್ತಿದೆ. ಅದು RSS ಪ್ರಯೋಗಶಾಲೆಯಾಗಿ ಹೊಸ ವರಸೆಗಳಿಗೆ ಸಾಕ್ಷಿ ಆಗ್ತಾ ಇದೆ. ಹಾಗಾಗಿ BJPಯ ಪ್ರಬಲ ಆಯುಧದಂತೆ ಉತ್ತರ ಪ್ರದೇಶ ರಾಜಕಾರಣದಲ್ಲಿ ಆದಿತ್ಯನಾಥ್ ಅವರನ್ನ RSS ಪರಿಗಣಿಸ್ತಾ ಇದೆಯಾ? ಜಾತಿ ಜನಗಣತಿಯನ್ನ RSS ಬಹಿರಂಗವಾಗಿ ಬೆಂಬಲಿಸ್ತಾ ಇರುವಾಗ ಆದಿತ್ಯನಾಥ್ ಕೂಡ ಅದನ್ನ ಮೀರಲಾರದಂತಹ ಸ್ಥಿತಿಯನ್ನ ಎದುರಿಸಬೇಕಾಗತ್ತೆ. ಆದ್ರೆ ಜಾತಿ ಜನಗಣತಿ ನಡೆಯುವಲ್ಲಿ ಆದಿತ್ಯನಾಥ್ ಕೆಲಸ ಏನಿರಲಿದೆ? ಹಾಗಿದ್ರೆ ಆದಿತ್ಯನಾಥ್ ರಜಪೂತ ಸಮುದಾಯಕ್ಕೆ ಸೇರಿದವರು. ಇದನ್ನ ಈ ರೀತಿ ಗಮನಿಸುವಂತಹ ಪ್ರಮೇಯ ಈ ಮೊದಲು ಬಂದೇ ಇರಲಿಲ್ಲ. ಆದ್ರೆ ಯಾವಾಗ ಮೋದಿ ತನ್ನ OBC ಅಂತ ಹೇಳ್ಕೊಂಡ್ರೋ ಅಲ್ಲಿಂದಲೇ ಪ್ರಧಾನಿಯ ಸಂಸದರ ಶಾಸಕರ ಜಾತಿಯನ್ನ ನೋಡಬೇಕಾದಂತಹ ಅನಿವಾರ್ಯತೆ ಕೂಡ ಎದುರಾಗಿದೆ. RSS ಉಸ್ತುವಾರಿಯಲ್ಲಿ ಚುನಾವಣೆಯಲ್ಲಿ ಭಾಗಿಯಾಗಲಿರುವಂತಹ ಪ್ರತಿಯೊಬ್ಬ ಕಾರ್ಯಕರ್ತರು ಜಾತಿಯನ್ನ ನೋಡೋ ಹಾಗಾಗಿದೆ. ಜಾತಿ ಜನಗಣತಿಯನ್ನ ಹೊರತುಪಡಿಸಿದ ರಾಜಕಾರಣವನ್ನ ಈಗಿನ ಸನ್ನಿವೇಶದಲ್ಲಿ ಯಾರೂ ಕೂಡ ಊಹೆ ಮಾಡೋದಿಕ್ಕೂ ಸಾಧ್ಯ ಇಲ್ಲ. ಇವತ್ತು ಪ್ರತಿಯೊಂದು ಪಕ್ಷನೂ ಜಾತಿ ಜನಗಣತಿಯ ಮಾತಾಡ್ತಾ ಇದೆ ಅಂತ SP ನಾಯಕ ಅಖಿಲೇಶ್ ಯಾದವ್ ಹೇಳಿದ್ದಾರೆ. BJP ಕೂಡ ಆ ದಾರಿಯಲ್ಲೇ ಹೋಗ್ಬೇಕಾಗಿದೆ ಅಂತ ಹೇಳಿದ್ದಾರೆ. ವರ್ಷದ ಹಿಂದೆನೆ ತಾವ್ ಇದನ್ನ ಹೇಳಿದಾಗೆ ಅಖಿಲೇಶ್ ಹೇಳಿದ್ದಾರೆ. ರಾಜನೀತಿಕ ಚಕ್ರ ವಹಾ ಪಹಂಚ ಗಯಾ ಹೈ ಕಿ ಹರ್ ದಲ್ ಆಜ್ ಜಾತಿ ಜನಗಣನಾ ಕಿ ಬಾತ್ ಕರ್ ರಹಾ ಹೈ. ಮುಜೆ ಯಾದ್ ಹೈ ಲೋಕಸಭಾ ಮೇ ದಕ್ಷಿಣ ಭಾರತ ಕೆ ಸಮಾಜವಾದಿ ಪಾರ್ಟಿ आदरणीय लालू प्रसाद यादव जी, शरद यादव जी और बहुत सारे नेता, खासकर दक्षिण भारत के, इस बात की मांग उठाते रहे हैं लोकसभा में कि जाति जनगणना हो. और आज परिस्थितियां ऐसी बन गई हैं कि हर दल जाति जनगणना कराना चाहता है. और आपसे मैं कहना चाहता हूं, देख लीजिएगा आप, भारतीय जनता पार्टी भी उसी रास्ते पर चलेगी. ये बात मैं पहली बार नहीं कह रहा हूं, आज से लगभग 1 साल पहले मैंने कहा था कि वो दिन आएगा जब भारतीय जनता पार्टी भी स्वीकार करेगी और जाति जनगणना के लिए आगे आएगी. ಮುಂಬರುವಂತಹ ದಿನಗಳಲ್ಲಿ ಬಿಜೆಪಿ ಹಿಂದುತ್ವ ವಿಷಯವನ್ನ ಬದಿಗಿಡಬೇಕಾದಂತಹ ಅನಿವಾರ್ಯತೆ ಕೂಡ ಎದುರಾಗತ್ತೆ. ಹಾಗಾಗಿ ಅಯೋಧ್ಯೆ, ಮಥುರಾ, ಬನಾರಸ್ ಇವು ಚುನಾವಣೆಯ ಮೇಲೆ ಬೀರಬಹುದಾದಂತಹ ಪರಿಣಾಮಗಳೇನು? 2019 ಇದ್ದಂತ ವಾತಾವರಣ ಒಂದು ಬಗೆಯಲ್ಲಿತ್ತು. ಅದಾದ ನಂತರ ಅಯೋಧ್ಯೆಯಲ್ಲಿ ರಾಮ ಮಂದಿರ, ಹಿಂದುತ್ವ ಮುನ್ನೆಲೆಗೆ ಬಂದವು. 2022 ಚುನಾವಣೆಯಲ್ಲಿ ಆದಿತ್ಯನಾಥ್ ಅವರ ನಾಯಕತ್ವದಲ್ಲಿಯೇ ಚುನಾವಣೆ ನಡೆದಿತ್ತು. ಅಯೋಧ್ಯೆನೇ ಪ್ರಮುಖ ವಿಷಯವಾಗಿತ್ತು. ರಾಮ ಮಂದಿರ ನಿರ್ಮಾಣ ಬಹಳ ಪ್ರಮುಖ ನೆಲೆಯಲ್ಲಿತ್ತು. ಆ ಹೊತ್ತಿನಲ್ಲಿ ಹಿಂದೂ ಮುಸ್ಲಿಂ ಆಟಗಳು ಕೂಡ ಕಂಡು. ಆದ್ರೆ ಆಗ ಬುಲ್ಡೋಜರ್ ಇರಲಿಲ್ಲ, ಅದು ಕಾಣಿಸ್ಕೊಂಡಿದ್ದು 2022 ಚುನಾವಣೆಯ ನಂತರ. ಈಗ ಮುಂಬರುವಂತಹ ಚುನಾವಣೆಯಲ್ಲಿ BJP ಓಟ್ ಬ್ಯಾಂಕ್ ಮೇಲೆ ಯಾವ ಬದಲಾವಣೆಯೂ ಆಗಲಾರದು. ಇದರ ಹೊರತಾಗಿನೂ 2024 ಲೋಕಸಭೆ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಗೆದ್ದಂತಹ ಸೀಟ್ಗಳ ಪ್ರಮಾಣ ಕುಸಿದಿತ್ತು. SP BJPಯನ್ನು ಮೀರಿಸಿ ಗೆದ್ದಿತ್ತು. ಕಾಂಗ್ರೆಸ್ SP ಜೊತೆಯಾಗಿ ಚುನಾವಣೆ ಎದುರಿಸಿದ್ದು ಫಲ ಕೊಡ್ತು. ಈ ನಡುವೆ ಭಾರತ್ ಜೋಡೋ ಯಾತ್ರೆ, ಭಾರತ್ ಜೋಡೋ ನ್ಯಾಯ ಯಾತ್ರೆ ಪ್ರಭಾವವೂ ಕೂಡ ಪ್ರಮುಖವಾಗಿತ್ತು. ಆದಿತ್ಯನಾಥ್ ಹಿಂದುತ್ವದ ಆಸರೆ ಇಲ್ಲದೆ ರಾಜಕೀಯ ಅಸಾಧ್ಯ ಅಂತ ಭಾವಿಸಿದ್ರು. ಅಲ್ಲಿಂದ ಈಗ ರಾಷ್ಟ್ರ ಮೊದಲು ಅನ್ನುವಲ್ಲಿವರೆಗೂ ಅವ್ರು ಬಂದು ನಿಂತಿದ್ದಾರೆ.
ರಾಷ್ಟ್ರೀಯ ಐಕ್ಯತೆ ಮಂತ್ರವನ್ನು ಪಠಿಸಿದ್ದಾರೆ. ಒಂದು ವೇಳೆ ನಾವು ವಿಭಜಿಸಲ್ಪಟ್ಟರೆ ನಾಶ ಆಗ್ತೀವಿ ಅಂತ ಹೇಳಿರುವ ಅವರು ಬಾಂಗ್ಲಾದೇಶವನ್ನು ಉದಾಹರಣೆಯಾಗಿ ನೀಡಿದ್ದಾರೆ. ಆಗ್ರಾದಲ್ಲಿ ಸೋಮವಾರ ನಡೆದಂಥ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೇಶಕ್ಕಿಂತ ಮೇಲಿನದ್ದು ಯಾವುದೂ ಇಲ್ಲ, ನಾವು ಒಗ್ಗಟ್ಟಾಗಿದ್ದಾಗ ಮಾತ್ರ ದೇಶ ಸಹ ಶಕ್ತಿಶಾಲಿಯಾಗಿರುತ್ತೆ ಅಂತ ಹೇಳಿದ್ದಾರೆ. ರಾಷ್ಟ್ರ ಸೇ ಪಟ ಕರ್ಕೆ ಕುಚ್ ನಹೀ ಹೋ ಸಕ್ತಾ, ಕುಚ್ ನಹೀ ಹೋ ಸಕ್ತಾ, ಔರ್ ರಾಷ್ಟ್ರ ತಬ್ ಸಶಕ್ತ ಹೋಗಾ ಜಬ್ ಹಮ್ ಏಕ್ ರಹೆಂಗೇ ನೇಕ್ ರಹೆಂಗೇ ತಭಿ ನೇಕ್ ರಹೆಂಗೇ, ಬಟೆಂಗೇ ತೋ ಕಟೆಂಗೇ. ಆಪ್ ದೇಖ್ ರಹೇ ಹೈ ನಾ, ಬಾಂಗ್ಲಾದೇಶ್ ಮೇ ದೇಖ್ ರಹೇ ಹೋ ನಾ, ತೋ ವೋ ಗಲ್ತಿಯಾಂ ಯಹಾಂ ನಹೀ ಹೋನೀ ಚಾಹಿಯೇ, ಬಟೆಂಗೇ ತೋ ಕಟೆಂಗೇ, ಏಕ್ ರಹೆಂಗೇ ತೋ ನೇಕ್ ರಹೆಂಗೇ. ಪಕ್ಕದ ಬಾಂಗ್ಲಾದೇಶದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಅಲ್ಲಿನ ತಪ್ಪುಗಳು ಇಲ್ಲಿ ಮರುಕಳಿಸಬಾರದು. ಪಾಲ್ ಮಾಡದಲ್ಲಿ ತುಂಡಾಗ್ತೀವಿ, ಒಂದಾಗಿದ್ರೆ ಗಟ್ಟಿಯಾಗಿರ್ತೀವಿ ಅಂತ ಹೇಳಿದ್ದಾರೆ ಆದಿತ್ಯನಾಥ್. ಯುಪಿಯಲ್ಲಿ ವಿಧಾನಸಭೆ ಚುನಾವಣೆಗೆ ಇನ್ನು 3 ವರ್ಷ ಬಾಕಿ ಇದೆ. ಈ ನಡುವೆ ಪ್ರಿಯಾಂಕಾ ಗಾಂಧಿ 2027ರವರೆಗೂ ಕಾಂಗ್ರೆಸ್ SP ಮೈತ್ರಿ ಮುಂದುವರೆದ್ರೆ ಮಹತ್ತರ ರಾಜಕೀಯ ವಿದ್ಯಮಾನವನ್ನ ಕಾಣಬಹುದಾದಂತಹ ಸಾಧ್ಯತೆಯ ಬಗ್ಗೆ ಹೇಳಿದ್ದಾರೆ. ಜಾತಿ ಜನಗಣತಿ ಕೂಡ ಬೀರಬಹುದಾದಂತಹ ಮಹತ್ವದ ಪರಿಣಾಮದ ಬಗ್ಗೆ ಹೇಳಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಈಗಾಗಲೇ ದಲಿತರ ಮತಗಳು ಮಾಯಾವತಿ ಪಕ್ಷಕ್ಕೆ ಸಿಕ್ಕಿರೋದಕ್ಕಿಂತ ಹೆಚ್ಚಾಗಿ ಇಂಡಿಯಾ ಮೈತ್ರಿಕೂಟಕ್ಕೆ ಬಂದಿವೆ. ಉತ್ತರ ಪ್ರದೇಶ ಚುನಾವಣೆಯಲ್ಲಿ ಆದಿತ್ಯನಾಥ್ ನಾಯಕತ್ವ ಮುಂದುವರಿಯುವುದ ಅನ್ನೋದು ಬಹಳ ಬೇಗ ನಿರ್ಧಾರವಾಗುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಇವೆ. ಇತರ ರಾಜ್ಯಗಳ CMಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಜನಪ್ರಿಯತೆಯಲ್ಲಿ ವರ್ಚಸ್ಸಿನಲ್ಲಿ ಆದಿತ್ಯನಾಥ್ ಮುಂದಿದ್ದಾರೆ. ಇದರ ಹೊರತಾಗಿನೂ ಚುನಾವಣೆಯಲ್ಲಿ ಆದಿತ್ಯನಾಥ್ ಇರ್ತಾರ ಅಥವಾ ಇರದೇ ಹೋಗ್ತಾರ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಮೋದಿ ಹಾಗೂ ಅಮಿತ್ ಶಾ ಅವರಿಗೆ ಆದಿತ್ಯನಾಥ್ ಈಗ ಬೇಡವಾಗಿದ್ದಾರೆ. ಆದರೆ ಆದಿತ್ಯನಾಥನ ಬಿಟ್ಕೊಡೋದಕ್ಕೆ RSS ಈಗ ರೆಡಿ ಇಲ್ಲ. RSSಗೂ ಆದಿತ್ಯನಾಥ್ ಜೊತೆ ಕೆಲವು ಸಮಸ್ಯೆಗಳಿವೆ. ಆದಿತ್ಯನಾಥ್ ಅವರು RSS ಗರಡಿಯಲ್ಲಿ ಬೆಳೆದವರಲ್ಲ. ಆದರೆ ಈಗ RSS ಜೊತೆಗೆ ಯಾವುದೇ ಹೊಂದಾಣಿಕೆಗೆ ನಾನು ರೆಡಿ ಅನ್ನುವಂಥ ಸಂದೇಶವನ್ನು ಅವರು ಆಗಾಗ ರವಾನಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಅಖಿಲೇಶ್ ಹೇಳಿದ್ದು, ಆದಿತ್ಯನಾಥ್ ಅವರಿಗೆ ಪ್ರಧಾನಿಯಾಗುವಂಥ ಮನಸ್ಸಿದೆ, ಆದರೆ ಈಗಲೇ ಅವರು ಪ್ರಧಾನಿಯ ಹಾಗೆ ವರ್ತಿಸಬಾರ್ದು, ವಿದೇಶಾಂಗ ವ್ಯವಹಾರಗಳ ವಿಷಯವನ್ನು ಪ್ರಧಾನಿ ಮತ್ತು ಅವ್ರ ಸರ್ಕಾರ ನೋಡ್ಕೊಳ್ಳುತ್ತೆ ಅಂತ. ಜಾತಿ ಜನಗಣತಿಯ ವಿಚಾರ ಎತ್ತಿದ್ದು ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್. ಅಖಿಲೇಶ್ ಹಾಗೂ ರಾಹುಲ್ ಗಾಂಧಿ ಅವರ PD ಅಂತ ಅಂದ್ರೆ ಹಿಂದುಳಿದ ದಲಿತ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳ ಸಮೀಕರಣದ ರಾಜಕಾರಣ UPಯಲ್ಲಿ ಮೋದಿ ಮ್ಯಾಜಿಕ್ ಅನ್ನೇ ಖತಮ್ಗೊಳಿಸ್ತು. ಈ ಹಂತದಲ್ಲಿ ಅದಕ್ಕೆ ತಿರುಗೇಟು ನೀಡೋದಕ್ಕೆ ಆದಿತ್ಯನಾಥ್ ಬಳಿ ಏನ್ ಮ್ಯಾಜಿಕ್ ಇರೋದಕ್ಕೆ ಸಾಧ್ಯ? PD ಪಾಲಿಟಿಕ್ಸ್ ಆದಿತ್ಯನಾಥ್ ಯುಗದ ಅಂತ್ಯಕ್ಕೆ ಕಾರಣ ಆಗಲಿದೆಯಾ? ಅಥವಾ ಹಿಂದುತ್ವದ ಹೊಸ ಅಲೆಯೊಂದನ್ನು ಸೃಷ್ಟಿ ಮಾಡುವಂತಹ ತಯಾರಿಯಲ್ಲಿ RSS ಹಾಗೂ ಆದಿತ್ಯನಾಥ್ ತೊಡಗಿಸ್ಕೊಂಡಿದ್ದಾರೆ? ಜಾತಿ ಗಣತಿಯನ್ನ ಅಖಿಲೇಶ್ ರಾಹುಲ್ ಜೋಡಿಗೆ ತಿರುಗುಬಾಣವಾಗೋ ಹಾಗೆ ಮಾಡಬೇಕು ಅನ್ನೋದು ಈಗ RSSನ ಬಯಕೆ ಆಗಿದೆ. ಅದಕ್ಕಾಗಿ ಅದು ಮೋದಿ ಶಾ ಜೋಡಿಗಿಂತ ಆದಿತ್ಯನಾಥ್ ಅವರನ್ನೇ ನೆಚ್ಕೊಂಡ ಹಾಗೆ ಕಾಣಿಸ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ಆದಿತ್ಯನಾಥ್ ರಾಜಕೀಯ ಭವಿಷ್ಯ ಏನನ್ನೋದು RSSನ ಈ ನಿರ್ಧಾರವನ್ನು ಅವಲಂಬಿಸಿದೆ. ಈಗ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಲ್ಲೇ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.